ಮೂರು ಎಣ್ಣೆಯನ್ನು ಮಿಶ್ರ ಮಾಡಿ ಈ ಪದಾರ್ಥ ಎಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಕುದಿಸಬೇಕು. ಕುದಿಸಿ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು ಹಾಗೇನೇ. ಅದರಲ್ಲಿರೋ ಸಾರ ಎಲ್ಲ ಎಣ್ಣೆ ಎಳ್ಕೊಳ್ಳುತ್ತೆ. ಆಮೇಲೆ ಅದನ್ನು ಶೋಧಿಸ್ಕೋಬೇಕು. ಶೋಧಿಸಿದ ಮೇಲೆ ಕೊನೆಯಲ್ಲಿ ಆ ಬಾಟ್ಲಿಗೆ ಹಾಕಿ ಎತ್ತಿಟ್ಕೊಳ್ಳುವಾಗ ಒಂದು ಎರಡು ಚಮಚ ಬಾದಾಮಿ ಎಣ್ಣೆನ ಮಿಶ್ರಣ ಮಾಡಿ ಅದನ್ನು ತೆಗೆದಿಟ್ಕೋಬೇಕು. ಓಕೆ, ಮಾಡಿಬಿಡ್ತೀನಿ. ಹಂಗಾರೆ ಇದರಿಂದ ಏನೇನು ಉಪಯೋಗ ಇದೆ, ಹೆಂಗೆಂಗೆ ಉಪಯೋಗ ಆಗುತ್ತೆ ಅದನ್ನು ಹೇಳ್ಬಿಡಿ. ಕೊಬ್ಬರಿ ಎಣ್ಣೆ, ಸಾಸಿವೆ ಎಣ್ಣೆ, ಕ್ಯಾಸ್ಟರ್ ಆಯಿಲ್ ಅಥವಾ ಹರಳೆಣ್ಣೆ, ಮೆಂತ್ಯ ಸಾಕು, ಕರಿ ಜೀರಿಗೆ ಒಂದು ಚಮಚ, ಬೆಟ್ಟದ ನಲ್ಲಿಕಾಯಿ ಪುಡಿ ಒಂದು ಚಮಚ. ಇವತ್ತೊಂದು ಒಳ್ಳೆ ಹೇರ್ ಆಯಿಲ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ತರಹ ಹೇರ್ ಆಯಿಲನ್ನು ನೀವು ಮಾಡಿ ಮನೇಲಿ ಇಟ್ಕೊಳ್ಳಿ. ಇದು ಯಾವ್ಯಾವುದಕ್ಕೆಲ್ಲ ಪ್ರಯೋಜನ ಆಗುತ್ತೆ, ಬರೀ ಕೂದಲು ಬೆಳೆಸ್ಕೊಳ್ಳೋದು ಒಂದೇ ಸಮಸ್ಯೆ ಅಲ್ಲ, ಬೇರೆ ಸಮಸ್ಯೆಗಳು ಇರುತ್ತೆ. ಅದನ್ನು ಎಲ್ಲ ಹೇಗೆ ಸರಿಪಡಿಸ್ಕೊಳ್ಳೋದು ಅದನ್ನು ಕೂಡ ನಾನು ಹೇಳ್ತೀನಿ. ಇದೊಂದು ಅದ್ಭುತವಾಗಿರ್ತಕ್ಕಂತಹ ಎಣ್ಣೆ ಇದು. ಇದನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಬೇಕಾದ್ರೆ ಒಂದು ಅರ್ಧ ಕೆಜಿಗೋ ಒಂದು ಕೆಜಿ ಕೊಬ್ಬರಿ ಎಣ್ಣೆನೂ ಹಾಕಿ ಬೇಕಾದ್ರೆ ನೀವು ಮಾಡಿ ಒಮ್ಮೆ ತೆಗೆದಿಟ್ಕೋಬಹುದು. ಯಾಕೆಂದರೆ ಗಳಗಳಿಗೂ ಮಾಡೋ ಬದಲು ಎಲ್ಲ ವಸ್ತುಗಳನ್ನು ಕೂಡ ಒಂದು ಸಲ ಸಂಗ್ರಹ ಮಾಡಿಕೊಂಡು ಒಟ್ಟಿಗೆ ಮಾಡಿ ಇಟ್ಕೊಂಡ್ರೆ ಒಂದು ವರ್ಷ ಬೇಕಾದ್ರೂ ಉಪಯೋಗಿಸಬಹುದು. ಈ ತರಹ ಮಾಡಿಟ್ಕೊಳ್ಳುವ ಈ ಎಣ್ಣೆಯಲ್ಲಿ ನಾವು ಬಳಕೆ ಮಾಡಿರೋ ಪದಾರ್ಥಗಳಲ್ಲಿ ಬಹುಶಃ ನಾವು ಕೊಬ್ಬರಿ ಎಣ್ಣೆ ಎಲ್ಲ ಸಮಯದಲ್ಲೂ ಉಪಯೋಗ ಮಾಡಿದ್ದೀನಿ, ಹರಳೆಣ್ಣೆಯನ್ನು ಬಳಕೆ ಮಾಡಿದ್ದೀನಿ, ಸಾಸಿವೆ ಎಣ್ಣೆಯನ್ನು ಯಾವಾಗಲೂ ತಂದಿಲ್ಲ ನಾವು. ಈ ಸಲ ಹೇರ್ ಆಯಿಲ್ ಮಾಡೋದಕ್ಕೆ ಸಾಸಿವೆ ಎಣ್ಣೆಯನ್ನು ಬಳಕೆ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಇದರಲ್ಲಿ ಆಲ್ಫಾ ಆ್ಯಸಿಡ್ ಅಂತ ಒಂದು ಅಂಶ ಇದೆ. ಅದೇನು ಮಾಡುತ್ತೆ ಅಂದರೆ ಕೂದಲು ಯಾವಾಗಲೂ ತೇವಾಂಶದಿಂದ ಕೂಡಿರೋದಕ್ಕೆ ಸಹಾಯ ಆಗುತ್ತೆ. ಅದರ ಜೊತೆಗೆ ಮತ್ತೊಂದು ಕೆಲಸವನ್ನು ಮಾಡುತ್ತೆ. ಇದು ಸಾಧಾರಣ ಕೂದಲು ಉದುರುತ್ತಾನೆ ಇರುತ್ತಲ್ವ, ಪ್ರತಿನಿತ್ಯ ಪ್ರತಿಯೊಬ್ಬರು ತಲೆಯಿಂದನೂ ಒಂದಷ್ಟು ಕೂದಲು ಆಚೆ ಹೋಗೇ ಹೋಗುತ್ತೆ. ಆ ಹೋದ ಜಾಗದಲ್ಲೆಲ್ಲ ಪುನಃ ಪುನಃ ಹೊಸ ಕೂದಲುಗಳು ಹುಟ್ಟುಕೋಬೇಕು. ಅದು ಹುಟ್ಟಲಿಲ್ಲ, ಬರೀ ಉದುರ್ತಾನೆ ಇದೆ ಅಂದರೆ ಏನಾಗುತ್ತೆ, ಕೂದಲು ತುಂಬ ತೆಳುವಾಗೋದಕ್ಕೆ ಶುರುವಾಗುತ್ತೆ. ತಲೆಯಲ್ಲಿ ಕೂದಲು ತುಂಬ ದೂರ ದೂರ ಆಗೋದಕ್ಕೆ ಶುರುವಾಗುತ್ತೆ. ಆದರೆ ಆ ಬಿದ್ದ ತಕ್ಷಣ ಆ ಜಾಗದಲ್ಲಿ ಮತ್ತೊಂದು ಕೂದಲು ಹುಟ್ಟೋದಕ್ಕೆ ಸಾಸಿವೆ ಎಣ್ಣೆ ಸಹಾಯವನ್ನು ಮಾಡುತ್ತೆ. ಇದರಲ್ಲಿ ಕೂಡ ವಿಟಮಿನ್ ಎ ಡಿ ಇ ಕೆ ಎಲ್ಲವೂ ಇದೆ. ಜೊತೆಗೆ ಇದರಲ್ಲಿ ಕ್ಯಾಲ್ಶಿಯಂ ಇದೆ, ಕಬ್ಬಿಣ ಹೇರಳವಾಗಿದೆ, ಮತ್ತು ಇದು ಮೆಗ್ನೀಷಿಯಮನ್ನು ಹೊಂದಿದೆ. ಹಾಗಾಗಿ ಕೂದಲು ಶೀಘ್ರವಾಗಿ ಬೆಳೆಯೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಹಾಗಾಗಿ ಇವತ್ತು ನಾನು ಸಾಸಿವೆ ಎಣ್ಣೆಯನ್ನು ಇದಕ್ಕೆ ತೊಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ನಾವು ಒಂದೆಲಗದ ಸೊಪ್ಪನ್ನು ಹಾಕಿದ್ದೀವಿ. ಒಂದೆಲಗ ಅಂದರೆ ಬ್ರಾಹ್ಮಿ ಅನ್ನೋದೇನೆ ತಲೆಗೆ ಒಂದು ಹೇಳಿ ಮಾಡಿಸಿದಂತಹ ಒಂದು ದ್ರವ್ಯ ಅದು. ಈ ಬ್ರಾಹ್ಮಿಯನ್ನು ಹಾಕಿರೋದ್ರಿಂದ ಏನಾಗುತ್ತೆ, ಮೆದುಳಿನಲ್ಲಿ ಇರತಕ್ಕಂತಹ ಉಷ್ಣಾಂಶವನ್ನು ಕಡಿಮೆ ಮಾಡುತ್ತೆ. ಮೆದುಳಿನ ಉಷ್ಣಾಂಶ ಕಡಿಮೆ ಮಾಡೋದಕ್ಕೆ ನಾವು ಅಷ್ಟು ಸುಲಭವಾಗಿ ಸಾಧ್ಯ ಇಲ್ಲ. ಹೊಟ್ಟೆಗೆ ಏನಾದ್ರು ಆಹಾರ ತಗೊಳ್ಳೋದ್ರಿಂದನೇ ಕಡಿಮೆ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಹಾಗಾಗಿ ತಲೆಗೆ ಎಣ್ಣೆಯನ್ನು ಹಾಕುವಂತಹ ಅವಶ್ಯಕತೆ ಇರುತ್ತೆ. ಈ ಬ್ರಾಹ್ಮಿ ಯಾವುದಕ್ಕೆಲ್ಲ ಉಪಯೋಗ ಆಗುತ್ತೆ ಅಂದರೆ ತಲೆಯಲ್ಲಿ ಇರ್ತಕ್ಕಂತಹ ಮೆದುಳಿನ ವಿಕಾರಗಳನ್ನು ನಿವಾರಣೆ ಮಾಡೋಕ್ಕೂ ಸಹಾಯ ಆಗುತ್ತೆ, ಕಣ್ಣಿಗೆ ತಂಪನ್ನು ಉಂಟು ಮಾಡುತ್ತೆ, ಬುದ್ಧಿಯನ್ನು ಚುರುಕನ್ನು ಮಾಡುತ್ತೆ, ಕೂದಲು ಬೆಳವಣಿಗೆಗೂ ಸಹಾಯವನ್ನು ಮಾಡುತ್ತೆ. ಇಷ್ಟೂ ಪ್ರಯೋಜನ ಕೇವಲ ಈ ಒಂದೆಲಗದ ಸೊಪ್ಪಲ್ಲಿ ಸಿಕ್ಕತ್ತೆ. ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೀವಿ. ಮತ್ತು ಬೆಟ್ಟದ ನಲ್ಲಿಕಾಯಿ ಪುಡಿ ಎಲ್ಲರಿಗೂ ಗೊತ್ತು, ಆಮ್ಲ ಹೇಳಿ ಕೇಳಿ ಕೂದಲು ಬೆಳವಣಿಗೆಗೆ ಇರತಕ್ಕಂಥ ವಿಶೇಷವಾದ ದ್ರವ್ಯ. ಹಾಗಾಗಿ ಅದನ್ನು ತೆಗೆದುಕೊಂಡಿದ್ದೀವಿ. ಇನ್ನು ಕಪ್ಪು ಜೀರಿಗೆ, ಈ ಕಪ್ಪು ಜೀರಿಗೆಯನ್ನು ಹಾಕಿರೋದ್ರಿಂದ ಕೂದಲು ಬೆಳೆಯೋಕ್ಕೂ ಸಹಾಯ ಆಗುತ್ತೆ, ದೀರ್ಘಕಾಲದವರೆಗೆ ಕಪ್ಪಾಗಿರೋದಕ್ಕೂ ಸಹಾಯ ಆಗುತ್ತೆ. ಹಾಗಾಗಿ ಕಪ್ಪು ಜೀರಿಗೆಯನ್ನು ಕೂಡ ನಾವು ಇವತ್ತು ಇದಕ್ಕೆ ಸೇರಿಸ್ಕೊಂಡಿದ್ದೀವಿ. ಅಲೋವೆರಾ ಲೋಳೆ ಸರವನ್ನು ತೆಗೆದುಕೊಂಡಿದ್ದೀವಿ. ಲೋಳೆ ಸರ ಚರ್ಮದಲ್ಲಿ ಬರುವಂತಹ ಇನ್ಫೆಕ್ಷನನ್ನು ಕಡಿಮೆ ಮಾಡುತ್ತೆ. ಹೊರಗಡೆ ಧೂಳಿನಿಂದ ಆಗ್ತಕ್ಕಂತಹ ಈ ಕೆಲವು ಸಮಸ್ಯೆಗಳಿಂದ ಬರುವಂತಹ ಡ್ಯಾಂಡ್ರಫ್, ಈ ಹೊಟ್ಟನ್ನು ನಿವಾರಣೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಕೂದಲು ಬೆಳೆಯೋದಕ್ಕೆ ಪೋಷಕಾಂಶಗಳು ಕೂಡ ಇದರಲ್ಲಿ ಹೇರಳವಾಗಿದೆ. ಹಾಗಾಗಿ ನಾವು ಈ ಅಲೋವೆರಾವನ್ನು ಕೂಡ ತೆಗೆದುಕೊಂಡಿದ್ದೀವಿ. ಎಲ್ಲವನ್ನು ಹಾಕಿ ಮಾಡಿರುವಂತಹ ಈ ಒಂದು ಎಣ್ಣೆ ಪರಿಪೂರ್ಣವಾದಂತಹ ಹೇರ್ ಆಯಿಲ್. ಕೂದಲು ಬೆಳೆಯೋದಕ್ಕೆ, ಡ್ಯಾಂಡ್ರಫ್ ಹೋಗಿಸ್ಕೊಳ್ಳೋದಕ್ಕೆ, ಕೂದಲು ಕಾಂತಿಯುಕ್ತವಾಗಿರೋದಕ್ಕೆ, ಮೆದುಳಿನ ಒಂದು ಕ್ರಿಯಾಶೀಲತೆಗೆ, ಕಣ್ಣಿನ ದೃಷ್ಟಿಗೆ, ಎಲ್ಲದಕ್ಕೂ ಸಹಾಯವನ್ನು ಮಾಡುತ್ತೆ.
ಅದ್ಭುತವಾಗಿರ್ತಕ್ಕಂಥ ಹೇರ್ ಆಯಿಲ್. ಮೆಂತ್ಯವನ್ನು ಹಾಕಿದ್ದೀವಿ. ಮೆಂತ್ಯವನ್ನು ಹಾಕಿರೋದ್ರಿಂದ ಮೆಂತ್ಯ ಒಂದು ತಂಪು, ಮತ್ತೊಂದು ಕೂದಲ ಒಂದು ಬೆಳವಣಿಗೆಗೆ ಸಹಾಯ. ಕೂದಲು ಒಳ್ಳೆ ತುಂಬ ಕಾಂತಿಯುಕ್ತವಾಗಿ ಶೈನಿಂಗ್ ಬರೋದಕ್ಕೆ ಕೂಡ ಮೆಂತ್ಯ ಸಹಾಯವನ್ನು ಮಾಡುತ್ತೆ. ಹಾಗಾಗಿ ಅದನ್ನು ಬಳಕೆ ಮಾಡಿದ್ದೀವಿ. ಇವತ್ತು ನಾವು ಮಾಡಿರೋ ಎಲ್ಲ ದ್ರವ್ಯಗಳು ಕೂಡ ಕೂದಲಿಗಾಗಿ ಅತ್ಯಂತ ಹೇಳಿ ಮಾಡಿಸಿದಂತಹ ಪದಾರ್ಥಗಳು. ಹಾಗಾಗಿ ಇದನ್ನು ನಿಗವಾಗಿ ನೀವು ಒಂದಲ್ಲ ಎರಡು ಸಲ ನೋಡ್ಕೊಳ್ಳಿ, ಇದನ್ನೆಲ್ಲ ಬರ್ಕೊಳ್ಳಿ. ಸರಿಯಾಗಿ ಒಂದು ಸ್ವಲ್ಪ ಹೆಚ್ಚಿನ ಒಂದು ಜಾಸ್ತಿಯಾಗಿಯೇ ಮಾಡಿಕೊಳ್ಳಿ. ದೊಡ್ಡ ಪಾತ್ರೆಯನ್ನು ಇಟ್ಟು ಇದನ್ನೆಲ್ಲ ಹಾಕಿ ಬೇಕಾದರೆ ಸ್ವಲ್ಪ ಹಾಲನ್ನು ಕೂಡ ಹಾಕ್ಬೋದು. ಹಾಲನ್ನು ಹಾಕೋದ್ರಿಂದ ಕೂಡ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ. ಯಾಕೆ ಅಂದರೆ ಇದು ಕುದಿಯೋದಕ್ಕೆ ತುಂಬ ಸಹಾಯ ಆಗುತ್ತೆ. ಕುದ್ದು 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 ಅದರಲ್ಲಿರೋ ಸಾರವನ್ನೆಲ್ಲ ಎಳ್ಕೊಳ್ಳೋದಕ್ಕೆ ಕೂಡ ಅದು ಸಹಾಯವನ್ನು ಮಾಡುತ್ತೆ. ಇವತ್ತು ನಾನು ಹಾಕೋದನ್ನು ಮರ್ತಿದ್ದೀನಿ, ನೀವು ಅದನ್ನು ಕೂಡ ಸೇರಿಸ್ಕೊಳ್ಳಿ. ಇವೆಲ್ಲವನ್ನು ಹಾಕಿ ಒಳ್ಳೆಯ ಎಣ್ಣೆಯನ್ನು ತಯಾರು ಮಾಡ್ಕೊಳ್ಳಿ. ನೀವೇ ಮಾಡ್ಕೊಂಡಿದ್ದೀರಾ, ನಿಮ್ಗೆ ಅದರ ಬಗ್ಗೆ ಮಮತೆಯೂ ಇರುತ್ತೆ. ಉಪಯೋಗಿಸ್ಕೊಳ್ಳಿ, ಕೂದಲು ಕೂಡ ಸೊಂಪಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಏನೇನು ಮಾಡಿದ್ವಿ ಅಂತ ಒಂದು ರೀಕ್ಯಾಪ್ ನೋಡ್ಕೊಂಬಂದ್ಬಿಡಿ. ಸಾಸಿವೆ ಎಣ್ಣೆ ಘಮ್ಮ ಬರ್ತಾ ಇತ್ತು, ಬಾದಾಮಿ ಎಣ್ಣೆ ಹಾಕಿದ ತಕ್ಷಣ ಘಮ್ ಅಂತ ಅದ್ರ ಇದು ಚೇಂಜ್ ಆಗೋಯ್ತು. ಟೋಟಲ್ ಪರಿಮಳನೇ ಚೇಂಜ್ ಆಗೋಯ್ತು. ನಂತರ ಒಳ್ಳೆ ಹೇರ್ ಆಯಿಲ್ ಸ್ಮೆಲ್ ಇರುತ್ತೆ. ಘಮ್ ಅಂತ ಇದೆ ಅಮ್ಮ. ಥ್ಯಾಂಕ್ ಯು, ಥ್ಯಾಂಕ್ ಯು.